ಭಾಳ ಜನ ಹಲವಾರು ರೀತಿಯಲ್ಲಿ ಚರ್ಚೆಗಳು ಮಾಡಿದ್ರು. ನನ್ನ ಒಂದು ಏಕಾಂಗಿ ಹೋರಾಟದ ಬಗ್ಗೆ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನನ್ನ ಶ್ರಮದ ಬಗ್ಗೆ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಿಂದ ನನಗೆ ಒಂದು ವಿಶ್ವಾಸ, ನನ್ನ ಅನುಪಸ್ಥಿತಿಯನ್ನು ಅವರೇ ಇವತ್ತು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಚುನಾವಣೆ ನೇತೃತ್ವವನ್ನು ನಮ್ಮ ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು ಮತ್ತು ಮತದಾರರೇ ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಿಂದಲೇ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಏನು ಮಾಡಿದ್ದೇನೆ. ದಿನಕ್ಕೆ 10-12 ಸಭೆಗಳನ್ನು, ಕೊನೆಯ ದಿನ ಇವತ್ತು ಒಂದು ರೋಡ್ ಶೋನಲ್ಲಿ ಅಂತಿಮವಾಗಿ ಚನ್ನಪಟ್ಟಣದ ಮತದಾರರಿಗೆ ಒಂದು ಸಂದೇಶ ಕೊಡಬೇಕು. ಆ ನಿಟ್ಟಲ್ಲಿ ಇವತ್ತು ಕಾರ್ಯಕರ್ತರು ನಂಬ್ಕೊಂಡಿದ್ದಾರೆ. ಸರಿ, ಅಪಪ್ರಚಾರ ಮಾಡ್ತೀವಿ ಸರ್, ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿ ಪ್ರಚಾರಕ್ಕೆ ಬರಲಿಲ್ಲ, ಗೆದ್ಮೇಲೆ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಬಿಜೆಪಿ ಅವರು ಅಪಪ್ರಚಾರ. ಯಾಕೆ ಲಾಸ್ಟ್ ಟೈಮು ನಾನು ಪ್ರಚಾರಕ್ಕೆ ಬರಲಿಲ್ಲ, ಆಮೇಲೆ ಎಷ್ಟು ಸಲ ಬರಲಿಲ್ಲ, ದಿನ ಬಂದಿಲ್ವೇ? ಅವರೆಲ್ಲಿ ಹೋಗಿದ್ರು? ಚುನಾವಣೆ ಆದ ನಂತರ ಕೋವಿಡ್ ಅನಾಹುತಗಳಾದವಲ್ಲ, ಯಾವತ್ತಾದರೂ ಜನಗಳ ಕಷ್ಟ ಸುಖ ಕೇಳಕ್ಕೆ ಬಂದಿದ್ದಾರೆ ಕೋವಿಡ್ ಅನಾಹುತದಲ್ಲಿ? ಈಗೇನು ಓಡಾಡ್ತಿದ್ದಾರೆ? ಕೋವಿಡ್ ಅನಾಹುತ ಆದಾಗ ಒಂದು ದಿವಸ ಬಂದು ಜನಗಳ ಕಷ್ಟ ಸುಖ, ಜನಗಳಿಗೇನಾದರೂ ಪರಿಹಾರ ಕಲ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಅವರಿಂದ ನಾನು ಅವ್ರಿಗೆ ಉತ್ತರ ಕೊಡಬೇಕಾ? ಅವ್ರ ಬೆಸ್ಟ್ ಏನವ್ವ, ಈಗ ಕನಕಪುರ ಬರ್ತಾ ಇದ್ದೀನವ, ಈಗ ಬರ್ತಾ ಇದ್ದೀನಿ, ಅಲ್ಲೋ ಒಂದು ಸಭೆ ಮಾಡ್ತಾ ಇದ್ದೀನಿ ಈಗ. ಸರಿ ಬರ್ತಾರೆ.